ರೀ ಏನ್ ರೀ ಇದು ಅಮ್ಮ ಯಾಕ ಅಲ್ಲಿಗೆ ಹೋದ್ರು ಮುದ್ಕಿ ಸಕ್ಕತ್ ಫಾಸ್ಟ್ ಆಗಿದ್ದಾಳೆ ಕವಿತನ ಮನೆಗೆ ಹೋಗು ಅಂದ್ರೆ ಡೈರೆಕ್ಟ್ ಆಗಿ ವೃದ್ಧಾಶ್ರಮಕ್ಕೆ ಹೋಗಿದ್ದಾಳೆ ಮದುವೆಗೆ ನನಗಿಂತ ಇವಳಿಗೆ ಹೆಚ್ಚು ಆಚೆ ನೀನು ಟೆನ್ಷನ್ ಮಾಡ್ಕೊಂಬೇಡ ನಾನು ಕರ್ಕೊಂಡು ಬರ್ತೀನಿ ರೀ ನಾನು ನಿಮ್ಮ ಜೊತೆ ಬರ್ತೀನಿ ರೀ ಬೇಡ ಲಕ್ಷ್ಮಿ ನಾನು ಕರ್ಕೊಂಡು ಬರ್ತೀನಿ ಅಲ್ಲ ರೀ ಅಮ್ಮ ಮನೆ ಬಿಟ್ಟು ಹೋಗೋಕೆ ಕಾರಣ ನಾನೇ ಲಕ್ಷ್ಮಿ ಹೇಳಿದ ಅರ್ಥ ಮಾಡ್ಕೋ ಈಗ ನೀನು ಬರೋದು ಬೇಡ ಪ್ಲೀಸ್ ಯಾಕೆ ಕೇಳಿ ಕೇಳಿ ಅವರ ಮನೆ ಬಿಟ್ಟು ಹೋಗಿರೋದು ಆ ಎರಡನೇ ಮುದುವೆ ವಿಷಯಕ್ಕೆ ಈಗ ನೀನು ಬಂದ್ರೆ ಅವರ ಕೋಪ ಏನೋ ಜಾಸ್ತಿ ಆಗುತ್ತೆ ಇಲ್ಲ ರೀ ನಾನು ಬರ್ತೀನಿ ಅಮ್ಮನ ಕಾಲ್ ಬಿದ್ದಾದರೂ ಕರ್ಕೊಂಡು ಬರ್ತೀನಿ ಲಕ್ಷ್ಮಿ ನೀ ಟೆನ್ಷನ್ ಮಾಡ್ಕೊಂಬೇಡ ನೋಡು ನೆಮ್ಮದಿಯಾಗಿ ಊಟ ಮಾಡಿ ಮಲಗು ಹೇಗ್ರಿ ನೆಮ್ಮದಿಯಿಂದ ಇರಲಿ ಅಮ್ಮ ಕವಿತಾ ಮನೆಗೆ ಹೋಗ್ತೀನಿ ಅಂತ ಹೇಳಿ ವೃದ್ಧಾಶ್ರಮಕ್ಕೆ ಹೋಗಿದ್ದಾರೆ ನನಗೆ ತುಂಬಾ ನೋವು ಆಗ್ತಾ ಇದೆ ಲಕ್ಷ್ಮಿ ನೀನು ಹೇಳಬೇಡ ನಿಂಗೆ ಅವ್ರ ಬಗ್ಗೆ ಗೊತ್ತು ತಾನೆ ಸ್ವಲ್ಪ ಕೋಪ ಜಾಸ್ತಿ ಆಗಿ ಕವಿತಾ ಮನೆಗೆ ಹೋಗೋ ಬದಲು ಅಲ್ಲಿ ಹೋಗಿದ್ದಾರೆ ನೀನು ಟೆನ್ಷನ್ ಮಾಡ್ಕೊಂಬೇಡ ನಾನು ಕರ್ಕೊಂಬರ್ತೀನಿ ಓಕೆನಾ ಏನು ಲಕ್ಷ್ಮಿ ಅಮ್ಮ ವೃದ್ಧಾಶ್ರಮಕ್ಕೆ ಹೋದ್ರು ಅಂತ ಅವರನ್ನ ಭಯಬೇಡ್ರಿ ತಾಳ್ಮೆಯಿಂದ ಪರಿಸ್ಥಿತಿನ ನಿಭಾಯಿಸಿ ಸರಿ ನಾನು ಬರಲಾ राघव अंत इवर नम ती सण मिसअंडर्स्टैंडिंग बंद थैंक यू सो मच विषय तल्स कर्क धारा कर्क अम्मा बाबो नानू बर अम्म प्रीत मग करतार होगी इवन कटे हमबिड़ून अम्मा प्लीज बारम्मा ना बर कण ಮುಂದೆ ಬರೋ ಗಂಡ ಅಂತರಗಳನ್ನ ನನ್ನಿಂದ ನೋಡೋಕಾಗಲ್ಲ ಅದಕ್ಕೆ ಇಲ್ಲಿಗೆ ಬಂದೆ ನಾನು ನೆಮ್ಮದಿಯಾಗಿರ್ಬೇಕು ನೀನು ವಾಪಸ್ ಹೋಗು ಅಮ್ಮ ಲಕ್ಷ್ಮಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಬಾರಮ್ಮ ಮನೆಗೆ ಹೋಗೋಣ ಲಕ್ಷ್ಮಿ ಮೇಲೆ ನನಗೂ ಬೇಜಾರಾಗಿದೆ ಅಲ್ಲ ಕಣೋ ರಾಘವನಿಗೆ ಎರಡನೇ ಮದುವೆ ಮಾಡಿಸು ಅಂದ್ರೆ ನನ್ನನ್ನು ಸಾಯಿಸಿ ಆಮೇಲೆ ಎರಡನೇ ಮದುವೆ ಮಾಡಿಸಿ ಅಂದ್ಬಿಟ್ಳು ಲಕ್ಷ್ಮಿ ಸರಿಯಾಗಿ ಹೇಳಿದಾಳೆ ಇಲ್ಲ ಕಣೋ ರಾಘವ ಅವಳು ಯಾವತ್ತೂ ನನಗೆ ನೋವಾಗೋ ರೀತಿ ಮಾತಾಡ್ದವಳಲ್ಲ ಅವಳು ನನ್ನ ಸೊಸೆ ಅಲ್ಲ ಕಣೋ ನನ್ನ ಆರೈಕೆ ಮಾಡಿ ಕಾಳಜಿಯಿಂದ ನೋಡ್ಕೊಳ್ತಿರೋ ಅಮ್ಮ ಕಣೋ ಅವಳೇ ನನ್ನ ಹತ್ರ ನನ್ನ ಸಾಯಿಸ್ಬಿಡಿ ಅಂದ್ಬಿಟ್ಲಲ್ಲೋ ರಾಘವ ನಾನು ಅಷ್ಟು ಕೆಟ್ಟವಳೇನೋ ಲಕ್ಷ್ಮಿ ಬಾಯಲ್ಲಿ ಅಂತ ಮಾತುಗಳು ಬಂದಿದೆ ಅಂದ್ರೆ ನಾನು ಅದೇ ರೀತಿ ಮಾತಾಡಿರ್ತೀನಿ ಅವಳ ಮನಸ್ಸು ಅಷ್ಟೊಂದು ನೋಯೋದಕ್ಕೆ ಕಾರಣ ನನ್ನ ಮಾತುಗಳೇ ಆದ್ರೂ ಒಂದು ಕ್ಷಣ